बेंगलूरु होरवलय नेलमंगल नगर भिन्नमंगल के समावेश स्थल सुत्तमुत्तलिन सार्वजनिक क्षेत्र कार्यनिर्वहिस विविध संघ संस्थे कन्नड पर संघटने सेरदंते समूह वर्तकरु पक्षातीत नेलमंगल भिन्नमंगल के उलिसी अभियान तालूकिन भिन्नमंगल के दड़ेतिंद नेलमंगल मानिकेरे दड़दवरेगू पादयात्रे नडेसिदरु। सुमारु वर्षगळिंद शासकरु पदवियल्लिद्दु एनन्नु माडलिल्ल, अजेल्ल नमगे बेकागियू इल्ल, इरुव केरेगळन्न अभिवृद्धिपडिसलि, ईगिन केरेय परिस्थिति नोडी केरिय पक्कदल्ली निंतुकोळ्ळलु आगल्ल। नेलमंगल नगरदल्लिरुव कोळची नीरु चरंडी मत्तु मोरिय मूलक केरेगे हरिदु बरुत्तिदे, हागू कलुषितगोंड नीरु त्याज्य अक्कपक्क मनेय पिट्गुंडिय कनेक्षन् कूड इदे केरेगे नीडलागिदे। अमानिकेरिय सुत्तमुत्तलु नूरारु मनेगळिद्दु वासविरुव जनरु क्यान्सर् कायिलेगे तुत्तागुत्तिद्दारे। आदरू इल्लिन जनप्रतिनिधिगळु हागू अधिकारिगळु यावुदे प्रयोजनकारियागि केलस निर्वहिसुत्तिल्ल। शासकरु एनु बेकादरू माडिकोळ्ळि, नमगे केरेयन्नु अभिवृद्धिपडिसि उत्तमवाद कुडियुव नीरु ಆಕ್ರೋಶ ವ್ಯಕ್ತಪಡಿಸಿದರು। ಇನ್ನು ನೆಲಮಂಗಲ ನಗರದ ಪ್ರಮುಖ ರಸ್ತೆಗಳ ಮೂಲಕ ಜಾಥ ಆಂದೋಲನವನ್ನು ಮುಕ್ತಾಯಗೊಳಿಸುವ ವೇಳೆಗೆ ಸ್ಥಳೀಯ ಮಠಾಧೀಶರು ಆಂದೋಲನದಲ್ಲಿ ಪಾಲ್ಗೊಂಡರು। ಇನ್ನು ವಿಷಯ ತಿಳಿದ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಭೇಟಿ ನೀಡಿ ಮಾತನಾಡಲು ಮುಂದಾದ ವೇಳೆ ಕೆಲ ಸ್ಥಳೀಯರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಧಿಕ್ಕಾರ ಕೂಗು ಕೇಳಿಬಂತು। ಇದರ ಕಾರಣ ಕೆಲವು ಕ್ಷಣ ಶಾಸಕರು ಮತ್ತು ಸ್ಥಳೀಯರ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು। ಬಳಿಕ ಶಾಸಕ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ನಾನು ಶಾಸಕನಾಗಿ ಬಂದದ್ದು 2013 ರಲ್ಲಿ, ಈ ಮುಂಚೆ ಯಾವ ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಏಕೆ ಅವರಿಗೆ ತಾಕತ್ತಿರಲಿಲ್ಲ ಎಂದು ಭಾವೋದ್ರೇಕಗೊಂಡರು। ಬಳಿಕ ಕೆರೆ ಅಭಿವೃದ್ಧಿಗೆ 236 ಕೋಟಿ ಅನುದಾನ ಬಂದಿದ್ದು ಯುಜಿಡಿಗಾಗಿ 2 ಎಕರೆ ಜಾಗ ಮೀಸಲಿಟ್ಟು ಅನುದಾನ ತಂದಿದ್ದೇನೆ, ಹೈಟೆಕ್ ನಗರದಲ್ಲಿ ಒಳ್ಳೆಯ ರಸ್ತೆ ಕಾಮಗಾರಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದೇನೆ, ಜನರು ನನ್ನ ಕಾರ್ಯ ಮೆಚ್ಚಿಕೊಂಡಿದ್ದಾರೆ, ಈ ರೀತಿ ಕೆಲ ವಿರೋಧಿಗಳು ಪ್ರತಿಭಟನೆ ಮಾಡಿದರೆ ನಾನು ಹೆದರಲ್ಲ, ನನ್ನ ಕರ್ತವ್ಯ ನನಗೆ ಗೊತ್ತಿದೆ ಎಂದು ವೇದಿಕೆಯಲ್ಲಿ ಆಹ್ವಾನಿಸಿದರು। ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಮನಸ್ಸು ಮಾಡಿ ಕೆರೆಯನ್ನು ಅಭಿವೃದ್ಧಿಪಡಿಸಿ ಜನರ ಮನ್ನಣೆಗೆ ಪಾತ್ರವಾಗಲಿ, ಇಲ್ಲ ನೆಲಮಂಗಲ ಕೆರೆ ಅಭಿವೃದ್ಧಿ ನಡೆಯೋದ್ರೊಳಗೆ ಆದಷ್ಟು ಜನರು ಸಾಂಕ್ರಾಮಿಕ ರೋಗ ರುಜಿನಗಳಿಗೆ ತುತ್ತಾಗಿ ಸಾಯುತ್ತಾರೋ ಗೊತ್ತಿಲ್ಲ, ಒಟ್ಟಾರೆ ಇದೊಂದು ಜನಪ್ರತಿನಿಧಿಗಳಿಗೆ ಸ್ಥಳೀಯರು ಕೊಟ್ಟ ಎಚ್ಚರಿಕೆ ಗಂಟೆ ಎಂದ್ರೆ ತಪ್ಪಾಗಲಾರದು। ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ।